ಬಟ್ ನಿಮ್ಮ ವಿಚಾರಕ್ಕೆ ಬಂದರೆ ಭರತರಾಜ್ ಇವರಿಬ್ಬರಿಗೆ ಒಂದು ದಾರಿ ಇತ್ತು ಅಲ್ಲಿಂದ ಹೋಗಿ ಬರೋದು ನಿಮ್ಮ ದಾರಿ ಭಾಳ ಅದಕ್ಕಿಂತ ಕಷ್ಟವಾದ ಇಲ್ಲ ಇದ್ದೀರಿ ಏನು ಮಾಡ್ಬೇಕು ಗೊತ್ತಾಗಲ್ಲ ಕಮರ್ಷಿಯಲ್ ಫಿಲ್ಮ್ ಕಮರ್ಷಿಯಲ್ ಫಿಲ್ಮ್ ವಿಷಯ ಇದೆಯಲ್ಲ ಅದು ತುಂಬ ಬಿಗ್ಗೆಸ್ಟ್ ಚಾಲೆಂಜಿಂಗ್ ಎಲಿಮೆಂಟ್ ಜನ ಹೇಳ್ತಾರೆ ಏ ಸುಮ್ಮನೆ ಕಮರ್ಷಿಯಲ್ ಪಿಕ್ಚರ್ ಮಾಡೋದು ಅಂತ ಅದರಷ್ಟು ಕಷ್ಟದ ಕೆಲಸ ಒಬ್ಬ ಫಿಲ್ಮ್ ಕೆರಗಿನ ಒಂದೇ ಒಂದು ಈಸಿ ಅಂದ್ರೆ ಹೇಳಿದ್ರೆ ನೀವು ಓ ಚಂದದ ಕಾಂಟ್ರಾಸ್ಟ್ ಎಲಿಮೆಂಟ್ ಇದೆ ಓವರ್ಆಲ್ ಹೌದು ಹೌದು ಇವರಿಗೆ ಇವರಿಗಿದ ಅನುಕೂಲಗಳು ಅವರಿಗಿಲ್ಲ ಅನಾನುಕೂಲಗಳು ಅವರಿಗಿಲ್ಲ ಅ ತುಂಬಾ ಜನ mentorship ಗಳು ನಾವು ಡೌನ್ डेफिनेटಲಿ ಅವರೆಲ್ಲ ಥ್ಯಾಂಕ್ಫುಲ್ ಆಗಿರಬೇಕು ನಟೇಶ್ ಜರ್ನಿಯಲ್ಲಿ ಸಿಕ್ಕಂತವರು ಪರೇಶ್ ಸರ್ ಅಲ್ವಾ ಪರೇಶ್ ಸರ್ ಆಗಬಹುದು ಸೇಮ್ ಅದೇ ತರದಲ್ಲಿ ಜಯಶಂಕರ್ನ ಸಿಕ್ಕಿದವ್ರು ಅಂದ್ರೆ ಒಂದು ಗೈಡ್ ಮಾಡ್ಕೊಂಡು ಹೋಗ್ತಾರೆ ನೋಡಿ ಅದು ನಿಮ್ಗೆ ನಿಮಗೆ ಈ ಮೇನ್ ಸ್ಟ್ರೀಮ್ ಇದಲ್ಲಿ ಯಾರು ಇರಲ್ಲ ದಿಕ್ ತಪ್ಪ ಇರು ಸಂತ ಕಳೆದ ಹೋಗಿರ್ತೀವಿ ನಾವು ಓವರ್ ಆಲ್ ನಮ್ಮ ಕರೆಕ್ಟ್ ಆಗಿ ಬರೋವರೆಗೆ ಯಾರಿಗೂ ಕಾನ್ಫಿಡೆನ್ಸ್ ಇರಲ್ಲ ಫೈನಲಿ ಒಂದು ಕಟ್ ಮಾಡಿ ಎಡಿಟ್ ಮಾಡಿ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಹಾಕಿ ರಫ್ ಮ್ಯೂಸಿಕ್ ಏನ ಹಾಕಿ ಎಲ್ಲ ನೋಡೋವರಿಗೆ ನಮಗೂ ಇರಲ್ಲ ಯಾರಿಗೂ ಪರವಾಗಿಲ್ಲ ಚೆನ್ನಾಗಿಲ್ಲ ಎಲ್ಲರಿಗೂ ಡೌಟ್ ಅಲ್ಲಿ ಇರ್ತೀವಿ ನಾವು ಯಾರು ಏನು ನಮ್ಗೆ ಹೆಲ್ಪ್ ಮಾಡೋರು ಯಾರು ಇರಲ್ಲ ಆ ವಿಷಯದಲ್ಲಿ ತುಂಬಾ ಲಕ್ಕಿ ಅವರಲ್ಲ ತುಂಬಾ ಒಳ್ಳೊಳ್ಳೆ ಪರೀಕ್ಷೆ ತುಂಬಾ ಅದ್ಭುತವಾದ ಟೆಕ್ನಿಷಿಯನ್ ಅವರಲ್ಲ ಅವರೆಲ್ಲ ಗೈಡ್ ಅಲ್ಲ ಆ ತರ ಸೀನಿಯರ್ಸ್ ಸೀನಿಯರ್ಸ್ಗಳೆಲ್ಲ ಈ ಥರ ಯಂಗ್ಸ್ಟರ್ಸ್ಗಳ ಸಪೋರ್ಟ್ ಮಾಡ್ಕೊಂಡು ಬಂದಾಗಲೇ ಇವರು ಅದೇ ಫಿಲ್ಮ್ ಮೇಕರ್ ಇನ್ನೂ ಚೆಂದ ಆಗ್ತಾ ಹೋಗ್ತಾರೆ ಬಟ್ ನಿಮಗೆ ಆ್ಯಸ್ ಎ ಡೈರೆಕ್ಟರ್ ಇವರು ಸಿನಿಮಾ ನೋಡಿದಾಗ ಇದನ್ನ ಬದಲಾಯಿಸ್ಬೇಕಂತ ಅನ್ಸಲ್ವಾ ನಾನೆಲ್ಲ ಅವ್ರ ಫಿಲ್ಮ್ ಅದ ಯಾವ ಫಿಲ್ಮ್ ಇದ್ರೂ ನಾ ಆ ಫಿಲ್ಮ್ ತರದಲ್ಲಿ ನೋಡ್ತಾ ಹೋಗ್ತೀನಿ ಫಸ್ಟ್ ಕಟ್ ಇವ್ನ ಕೊಟ್ಟಿದ್ದ ಫುಲ್ ರೇಕ್ಸ್ ಹಾಕ್ಬಿಟ್ಟಿದೆ ಇವನ್ನ ಆಮೇಲೆ ಹಂಡ್ರೆಡ್ ಮಿನಿಟ್ಸ್ ಫೆಸ್ಟಿವಲ್ ತರ ಏನೋ ಬಂದ ಎಷ್ಟು ಎರಡು ಮುಕ್ಕಾಲು ಗಂಟೆನೂ ಕೊಟ್ಬಿಟ್ಟಿದ್ದಾನೆ ನಾನು ಇವನು ಬರ್ತಾನೆ ಇದಾನೆ ಬರ್ತಾನೆ ಬರ್ತಾ ಇದ್ದಾನೆ ಅದೊಂಥರ ನಮ್ಗೆ ಸಾಧು ಮಹಾರಾಜ್ ಕಾಮಿಡಿ ಇದೆ ಫುಲ್ ರೇಕ್ಸ್ ಹಾಕ್ಬಿಟ್ಟಿದೆ ನನಗೆ ನೀವು ಇರಿ ಇರೀಕ್ಷೇತ್ರ ಸುಮ್ನೆ ನಾವು ಫೈನಲ್ ಎಡಿಟ್ಮೆಂಟ್ ಕೊಡ್ತೀನಿ ಅಂತ ಅನ್ಕೊಂಡು ಒನ್ಸ್ ಅಂದ್ರೆ ಅಲ್ಲಿ ಕಂಪ್ಲೀಟ್ ಇದಾಗ್ತಿತ್ತು ಆ ಎಡಿಟ್ ನಾನು ಹೇಳ್ತಿರೋದು ಈಗ ಸರ್ ಅವರೆಲ್ಲ ಇವ್ರ ಜೊತೆಗೆ ಸೇರ್ಕೊಂಡು ಅದನ್ನ ಮಾಡಿದಾಗ ನಾನು ಎರಡು ಮುಕ್ಕಾಲು ಗಂಟೆ ನೋಡಿದ್ದಕ್ಕೂ ಹಂಡ್ರೆಡ್ ಮಿನಿಟ್ಸ್ ನೋಡೋದ್ರಲ್ಲೂ ನನಗೆ ಯಾವ ಇಮೋಷನ್ಸ್ ಡಿಫರೆನ್ಸ್ ಆಗಲಿಲ್ಲ ಅಷ್ಟು ವಿಷಯಗಳು ಕಡಿಮೆ ಆಗಿದೆ ಅಷ್ಟೇ ಚಂದದಲ್ಲಿ ಬಂದಿದೆ ಎಫೆಕ್ಟಿವ್ ಆಗಿದೆ ಫಿಲ್ಮ್ ಆಮೇಲೆ ನನಗೆ ಗೋಪಾಲ್ ಹೆಗ್ಡೆ ಅವರ ದೊಡ್ಡ ಫಾಲೋವಿಂಗ್ ಇತ್ತು ಅವರ ಪರ್ಫಾರ್ಮೆನ್ಸ್ ನಿಮ್ಗೆ ಒಂದು ಪಾತ್ರ ಇಷ್ಟ ಆಗೋ ತುಂಬಾ ಇಂಪಾರ್ಟೆಂಟ್ ಫಿಲ್ಮ್ ಅಲ್ಲಿ ಅವ್ನು ನಮ್ಮನ್ನ ಕರ್ಕೊಂಡು ತಿರ್ತಾರೆ ಅವ್ನು ತಿರ್ಗ್ಬಿಟ್ರೆ ನಾವು ಕದೇ ಒಳಗಡೆ ಹೋಗ್ಬಿಡ್ತೀವಿ ಸೀದಾ ಅಂತ ಗೋಪಾಲ್ ಹೆಗ್ಡೆ ಅವರು ಕೆಲವೊಂದು ಸೀನ್ಗಳಲ್ಲಿ ಪರ್ಫಾರ್ಮ್ ಮಾಡಿರೋದು ಆಮೇಲೆ ಇನ್ನೂ ಸುಮಾರು ಜನ ಇದ್ದಾರೆ ಅವ್ರ ತಮ್ಮನ್ ಕ್ಯಾರೆಕ್ಟರ್ ಮಾಡಿರೋದು ರಾಜು ರಾಜಣ್ಣ ಅಂತ ಅವರು ಅದೇ ಊರವರು ಅಮೇಝಿಂಗ್ ಪರ್ಫಾರ್ಮರ್ ಅವರು ಅವರು ಅವರೆಲ್ಲ ಇನ್ನೂ ಜಾಸ್ತಿ ಜಾಸ್ತಿ ಅಪರ್ಚುನಿಟಿ ಸಿಗಬೇಕು ಆಮೇಲೆ ಮೆದಿನಿ ಅಂತ ಅನ್ಕೊಂಡ್ ಹಾ ಅವರು ಥಿಯೇಟರ್ ಅವರು ಆಕ್ಚುಲಿ ಅಮೇಜಿಂಗ್ ಪರ್ಫಾರ್ಮರ್ ಅವರು ಜನರಿಗೆ ನೀವ್ ಏನಾರ ಮಾಡಿ ನೀವು ಒಬ್ಬ ಕಳ್ಳನ್ ಬಗ್ಗೆ ಹೇಳಿ ಒಂದು ಬ್ಲಡ್ ಶೆಡ್ ಮಾಡುವಂತ ವೈಲೆಂಟ್ ಮನುಷ್ಯನ್ ಬಗ್ಗೆ ಹೇಳಿ ಬಟ್ ಅವ್ನ ಕ್ಯಾರೆಕ್ಟರ್ ಲೈಕೇಬಲ್ ಆಗಬೇಕು ಕ್ಯಾರೆಕ್ಟರ್ ಹಿಡಿಸ್ಲೇಬೇಕು ನೀವು ಅವನ್ ವಿಲನ್ ಇರಲಿ ಅವ್ನ ಹೀರೋ ಇರಲಿ ಏನ್ ಬೇಕಾದಿರಲಿ ಯಾಕಂದ್ರೆ ಅವನ ಜೊತೆಗೆ ಜರ್ನಿ ನಮ್ದು ಅದು ಇಷ್ಟ ಇಲ್ಲ ಅಂದ್ರೆ ಇದಾಗುತ್ತೆ ಅದನ್ನ ನೀವು ಹೆಂಗಾನ ಮಾಡಿ ನೀವು ಕ್ರ್ಯಾಕ್ ಮಾಡ್ಬೇಕನ್ನೋದು ಇಲ್ಲೆಲ್ಲ ಪ್ರೊಸೆಸ್ ಅಲ್ಲಿ ಆಗುತ್ತೆ ಅಂತಲ್ಲ ಹೇಳ್ತಾ ಇದ್ರು ಸರಿ ಲಚ್ಚವ್ವ ಮಾಡಿದ್ರು ಆಲ್ರೆಡಿ ಲಚ್ಚವ್ವ ಕತೆ ಕೇಳಿದಾಗ ನನಗೆ ಅದೇ ಕಂಪಾರಿಸ್ ಇದ್ದು ಸೇಮ್ ಡೈರೆಕ್ಟ್ರು ಆ ಜನರಲ್ಲಿ ಇದೆ ಲಚ್ಚವ್ವ ಎಂತ ಅದ್ಭುತ ಅವರೊಂದು ಹ್ಯಾಪಿ ಬರ್ತ್ಡೇ ಮಂಜುಮಲ್ ಮಂಜುಲ್ ಅಲ್ಲಿ ಲಾಸ್ಟ್ ಅಲ್ಲಿ ಕಣ್ಮಣಿ ಅನ್ಬಿಡೋ ಸಾಂಗ್ ಬಂದ ತಕ್ಷಣ ಎಂತ ಆಫ್ ಹೋಗ್ಬಿಡುತ್ತೆ ಅದು ಆ ಥರದ ಒಂದು ಅಂದ್ರೆ ಅಲ್ಟಿಮೇಟ್ಲಿ ಎಂಡ್ ನೀವು ಹೋಗ್ತಾ ಒಂದು ಒಂದು ಟೇಕ್ಅೇ ಇದೆಯಲ್ಲ ಆಡಿಯನ್ಸ್ಗೆ ಅದೇ ಅವರು ಹೇಳಿದ ತಕ್ಷಣ ಆ ಆಪೋಸಿಟ್ ಕ್ಯಾರೆಕ್ಟರ್ ಮುಖದಲ್ಲಿ ಒಂದು ಸ್ಮೈಲು ಆಡಿಯನ್ಸ್ ಮುಖದಲ್ಲಿ ಸೇಮ್ ಟೈಮ್ ಸೊ ಆ ಸ್ಮೈಲಲ್ಲಿ ಹೋಗ್ಬಿಡ್ತಾರೆ ಆಚೆ ಬೇರೆ ಏನು ಯೋಚನೆ ಬರಲ್ಲ ನಂಗೆ ಕಾಂತಾರ ಕ್ಲೈಮ್ಯಾಕ್ಸ್ ಅಲ್ಲಿ ಅದೇ ಫೀಲ್ ಸರ್ಕಾರಿ ಕ್ಲೈಮ್ಯಾಕ್ಸ್ ಅಲ್ಲಿ ಅದೇ ಫೀಲ್ ಆ ನ ತಗೊಂಡು ಹೋಗ್ಬಿಡ್ತಾರೆ ಜನ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಮೂರು ಜನ ಎಕ್ಸ್ಟ್ರೀಮಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್